18 ಸಾವಿರಕ್ಕೂ ಹೆಚ್ಚು ಹಿಂದೂ ಮತದಾರರನ್ನ ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ಎಂದು ತುಮಕೂರಿನ ಸಮಾಜ ಸೇವಕ ಎಂಬಿ ಪಂಚಾಕ್ಷರಯ್ಯ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬೃಹತ್ ಪ್ರಮಾಣದ ಮತದಾರರನ್ನು ಮತಪಟ್ಟಿಯಿಂದ ಕೈಬಿಟ್ಟಿರುವ ಬಗ್ಗೆ ಯಾವುದೇ ಮಾಹಿತಿ ದೊರೆಯುತ್ತಿಲ್ಲ. ಇದರಿಂದ ತುಮಕೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಗಾಬರಿಗೊಂಡಿದ್ದಾರೆ ಎಂದಿದ್ದಾರೆ. ಇದರಲ್ಲಿ ಇಲ್ಲ, ಬೇರೆ ಮತದಾರ ಪಟ್ಟಿಯಲ್ಲಿ ಇದ್ದಾರೆ. ಆಧಾರ್ ಲಿಂಕ್ ಮಾಡಕ್ಕೆ ಯಾವಾಗ ಪ್ರಾರಂಭವಾಯಿತು? ಈ ಮತದಾರರು ಪ್ಲಸ್ ರಾಜಕೀಯ ಕೆಲವು ರಾಜಕೀಯ ಪಕ್ಷಗಳು ಮುಖಂಡರು ಕನ್ಫ್ಯೂಷನ್ ನಲ್ಲಿದ್ದಾರೆ. ಏನು ಕನ್ಫ್ಯೂಷನ್ ಅಂದ್ರೆ ಅವರ ಅಭಿಪ್ರಾಯ ಇವತ್ತು ನೆನ್ನೆ ಪ್ರೆಸ್ ಮೀಟ್ ಮಾಡಿದಾಗೆ ಅವರ ಅಭಿಪ್ರಾಯಗಳಲ್ಲಿ ಆಧಾರ್ ಲಿಂಕ್ ಮಾಡದಲ್ಲೇ ಇರತಕ್ಕಂಥದ್ದನ್ನೆಲ್ಲ ತಗ್ದಾಕ್ಬಿಟ್ಟಿದ್ದಾರೆ ಅನ್ನೋದು ಒಂದು ಅವರ ಮನಸ್ಸಲ್ಲಿ ಇದೆ. ಅದೇ ರೀತಿ ನಾಗರಿಕರಿಗೂ ಇದೆ, ಮತದಾರರು ಇದೆ, ಎಲ್ಲ ಸಾಮಾನ್ಯ ಜನರಲ್ಲಿ ಇದೇ ರೀತಿ ಬಂದಿದೆ. ಆದರೆ ಆಧಾರ್ ಲಿಂಕ್ ಮಾಡಿದ್ರು ಸಹ ಮಾರ್ದಲ್ಲೇ ಇರೋದನ್ನ ತೆಗೆಯಕ್ಕೆ ಬರೋದಿಲ್ಲ, ತೆಗೆಯಕ್ಕೆ ಅವಕಾಶಗಳು ಇಲ್ಲ. ಇದಕ್ಕೆ ನಾನು ಇದಕ್ಕೆ ಮುಂಚೆ ಇನ್ನೊಂದು ನಾನು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಮತದಾರರೇ, ಇಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ ಜನರಲ್ಲಿ ಗೊಂದಲದಲ್ಲಿ ಇನ್ನೂ ಮತದಾರರು ಡಿಲೀಟ್ ಆಗಿರೋದ್ರಿಂದ ಇದರ ಬಗ್ಗೆ ಸಾರ್ವಜನಿಕರು ಎಚ್ಚೆತ್ತುಕೊಂಡು ತಮ್ಮ ಮತದಾರ ಪಟ್ಟಿ. ಆಮೇಲೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಈಗ ತಾವು ಹೇಳಿದ್ರಿ, ನಾನು ಹೇಳಕ್ಕೂ ಈಗ ಇಷ್ಟಪಡಲ್ಲ. ಕಾರಣ ಏನು ಅಂದ್ರೆ ಮತದಾರ ಪಟ್ಟಿಲಿ ನೀವು ಏನಂತಾರೆ ಅಂದ್ರೆ ಅದು ಏನು ನಮ್ಮ ಚುನಾವಣಾ ಅಧಿಕಾರಿಗಳು ನೀವು ಹೋಗಿ ಕಂಪ್ಯೂಟರ್ನಲ್ಲಿ ಪರೀಕ್ಷಿಸಿ ಇಲ್ಲ ಮೊಬೈಲ್ನಲ್ಲಿ ಪರೀಕ್ಷಿಸಿ ಅಂತ ಹೇಳ್ತಿದಾರಲ್ಲ, ಆ ನಂಬರ್ಗಳು ಈ 16937 ಏನ್ ತೆಗೆದಿದ್ದಾರೆ ಅವ್ಯಾವೂ ವರ್ಕ್ ಆಗಲ್ಲ. ಕಾರಣ ಏನು ಅಂದ್ರೆ ಅಲ್ಲಿ ಚುನಾವಣಾ ಇವ ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥದ್ದಕ್ಕೂ ಪ್ಲಸ್ ನೀವು ಮಾಡಿರ್ತದ್ದು ಅವತ್ತಿನ ದಿನನೇ ಫೆಬ್ರವರಿ ತಿಂಗಳಲ್ಲೇ 17937 ಮತದಾರ ತೆಗೆದಿರೋದ್ರಿಂದ ನಿಮಗೆ ಮಾಹಿತಿ ಸಿಗೋದಿಲ್ಲ. ಆ ದೃಷ್ಟಿಯಿಂದ ನಾನು ನೋಡಿ ಇವತ್ತಿನ ನಾನು 254 ಬೂತ್ಗಳ ಬಗ್ಗೆನೂ ನಾನು ಸಹ ಗಮನಿಸಿ ಅಲ್ಲಿ ಬೂತಲ್ಲಿ ಇರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಪರೀಕ್ಷೆ ಮಾಡಿ ನೋಡಿ. ಬಿಡತಕ್ಕಗಳ ಪಟ್ಟಿ, ಸೇರ್ಪಡೆಗಳ ಪಟ್ಟಿ, ಸೇರ್ಪಡೆಗಳ ಪಟ್ಟಿ, ಬಿಡತಕ್ಕ ಪಟ್ಟಿ ಹಾಗೂ ತಿದ್ದುಪಡಿಗಳ ಪಟ್ಟಿ, ಇಷ್ಟು ಪಟ್ಟಿಗಳನ್ನು ನಾನು ಪರಿಶೀಲನೆ ಮಾಡಿದ್ದೇನೆ. ಈ ವರ್ಷದ ಮತದಾರರ ಸೇರ್ಪಡೆ ತೆಗೆದಿರುವುದು ಹಾಗೂ ತಿದ್ದುಪಡಿಗಳನ್ನ ನಾನು 254 ಮತದಾರ ಬೂತ್ಗಳಲ್ಲೂ ನಾನು ಕಲೆಕ್ಟ್ ಮಾಡಿಕೊಂಡು ಇದನ್ನ ಮಾಡಿ ತಮ್ಮ ಮುಂದೆ ಇದನ್ನ ಇಡ್ತಾ ಇದ್ದ ಮಾಹಿತಿ ಪಡೆದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತದಾರರೇ, 2022 ಜನವರಿಯಲ್ಲಿ ಒಂದು ಜಿಲ್ಲಾಡಳಿತ ಪರಿಷ್ಕರ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು. ನಂತರ ಪಾಲಿಕೆ ನಗರ ಪಾಲಿಕೆ ಸಹಾಯಕ ಚುನಾವಣಾಧಿಕಾರಿಗಳು ಒಂದೇ ಬಾರಿ, ಇದೊಂದು ಗಮನಿಸಬೇಕಾದ ವಿಷಯ, ಒಂದೇ ಬಾರಿ ಫೆಬ್ರವರಿ ಮಾರ್ಚಿಯಲ್ಲಿ 16937 ಮತದಾರರನ್ನ ಕೈಬಿಟ್ಟು ಆಧಾರ್ ಲಿಂಕ್ಗೆ ಆ ಪಟ್ಟಿ ಕೊಟ್ಟಿದ್ದಾರೆ. ಆಧಾರ್ ಲಿಂಕ್ ಮಾಡೋಕ್ಕೋಸ್ಕರ ಪಟ್ಟಿ ಕೊಟ್ಟಿದ್ದಾರೆ ಅಂದ್ರೆ ಆಧಾರ್ ಲಿಂಕ್ ಸ್ಟಾರ್ಟ್ ಆಗಿನ ಮುಂಚೆನೆ 16937 ಮತದಾರರು ಡಿಲಿಷನ್ ಆಗಿದ್ರು. ಇದು ಗಮನಿಸಬೇಕಾದ ಅಂಶ. ಎರಡನೇದು 2021-2022 ಇವತ್ತಿನ ದಿನ ತನಕ ಮತದಾರರ ಸೇರ್ಪಡೆ 4228 ಆಗಿದೆ. ನಂತರ 616 ಮತ್ತೆ ಬಿಟ್ಟಿದ್ದಾರೆ. ಒಟ್ಟು 18553 ಮತದಾರರು ಈಗ ಮತದಾರ ಪಟ್ಟಿಯಿಂದ ಇವತ್ತಿನ ದಿನಕ್ಕೆ ಕೈಬಿಟ್ಟಿದ್ದಾರೆ. ಗಮನಹರಿಸಿ, 18,000 ಹೆಚ್ಚು ಹಿಂದೂ ಮತದಾರರು ಮತದಾರ ಪಟ್ಟಿಯಿಂದ ಬಿಟ್ಟಿದ್ದಾರೆ. ಇದನ್ನ ನಾನು ಕಡಾಖಂಡಿತವಾಗಿ ಹೇಳ್ತಿದ್ದೀನಿ. ಹೇಳಿದಂತ ಅಂಶಗಳನ್ನ ಕೇಳಿದ್ದೀನಿ. ಡಿಸಿ ಅವರು ಸೇರ್ಪಡೆ ಮಾಡಬೇಕು, ಮತದಾರ ಜಾಗೃತಿ ಆಗಬೇಕು ಅಂತ ಹೇಳಿದ್ದೆಲ್ಲ ಸತ್ಯವಾದ ವಿಷಯ. ಆಮೇಲೆ ರಾಜಕೀಯ ಪಕ್ಷಗಳು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಸತ್ಯವಾದ ವಿಷಯ. ಆದರೆ ಜಿಲ್ಲಾಧಿಕಾರಿಗಳು ಅವರು ಅವತ್ತಿನ ದಿನ ಹೇಳಿದ್ದು ಏನು ಅಂದರೆ ನಾವು ಯಾವುದೇ ಮತದಾರರನ್ನು ತೆಗೆದಿಲ್ಲ, ನಾವು
ಸುಮಾರು 2000 3000 ಡೆತ್ಗಳನ್ನು ಮಾತ್ರ ತಂದಿದೀವಿ, ಮರಣ ಹೊಂದಿದವರು ತಂದಿದೀವಿ ಅಂತ ಹೇಳಿದ್ದಾರೆ. ಸುಮಾರು ಒಂದು 15 20 ದಿನ ಹಿಂದೆ ನಿಮ್ಮ ಮಾಧ್ಯಮಗಳನ್ನೆಲ್ಲ ತುಂಬಿಸಿಕೊಂಡು ಸಹ ಜಿಲ್ಲೆಯಾದ್ಯಂತ 35,000 ಮತದಾರರನ್ನ ಮರಣ ಹೊಂದಿದ ಮತದಾರರನ್ನು ತಂದಿದ್ದೀನಿ ಅಂತ ಹೇಳಿದ್ದಾರೆ. ಆದ್ರೆ ಮತದಾರ ಪಟ್ಟಿಯಲ್ಲಿ ನಾವು ಮತದಾರರನ್ನ ತಗ್ದಿದೀವಿ, ಅರ್ಹ ಮತದಾರರನ್ನ ತಗ್ದಿದೀವಿ ಅಂತ ಹೇಳಿಲ್ಲ. ಕಡಾಖಂಡಿತವಾಗಿ ನಾನು ಹೇಳಿದಂತ ಸುದ್ದಿ ಸುಳ್ಳು ಅಂತ ಹೇಳಿದ್ದಾರೆ. ಆದ್ರೆ ಮತದಾರ ಪಟ್ಟಿಯಿಂದ ತಗ್ದಿಲ್ಲ ಅಂತ ಹೇಳ್ತಿದ್ದಾರೆ. ನಾವು ಮರಣ ಹೊಂದಿರೋದು ಮಾತ್ರ ತಗ್ದಿದೀವಿ, 2000 ರಿಂದ 3000 ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ತಗ್ದಿದೀವಿ. ಆದ್ರೆ 18,000 ಕೇಂದ್ರ ಮತದಾರರು ಎಂತ ಕೈಬಿಟ್ರು?